ನಾವು ನಮ್ಮ ತಾಯಿ ಹಾಲನ್ನ ನಮ್ಮ ತಾಯಿ ಎದೆ ಹಾಲನ್ನ ಅಮ್ಮಮ್ಮ ಅಂದರೆ ಒಂದು ವರ್ಷ ಎರಡು ವರ್ಷ ಕುಡಿತೀವಿ ಅಷ್ಟೇ. ಅದಾದಮೇಲೆ ನೋಡಿ ನಾವು ಕುಡಿಯೋದಲ್ಲ ಈ ತಾಯಿ ಹಾಲುಗಳನ್ನೇ. ಅದಕ್ಕೆ ನಮ್ಮ ಶ್ರೀಕೃಷ್ಣ ಹೇಳೋದು ಯಾವತ್ತು ಹಸುಗಳು ಯಾವತ್ತಿದ್ರೂ ತಾಯಿಗಿಂತ ಮಿಗಿಲು ಅಂತ. ಎಲ್ಲರಿಗೂ ನಮಸ್ತೆ. ದಯವಿಟ್ಟು ಕಾಡನ್ನ ಉಳಿಸಿ, ಪ್ರಾಣಿಗಳನ್ನ ಉಳಿಸಿ, ಗಂಧದ ಗುಡಿನ ಉಳಿಸಿ. ಹಿಂದೆ ಹಣ್ಣವರೊಂದು ಮಾತು ಹೇಳಿದರು, ದಯವಿಟ್ಟು ಗಂಧದ ಗುಡಿನ ಉಳಿಸ್ಬೇಕು, ಮುಂದಿನ ಪೀಳಿಗೆಗೆ ನಾವು ಅದನ್ನು ಬೆಳೆಸ್ಬೇಕು ಅಂತ. ಹಾಗೇ ನಾವು ಇರೋಣ, ಅದಕ್ಕಾಗಿ ದಯವಿಟ್ಟು ಗಂಧದ ಗುಡಿನ ಉಳಿಸಿ. ಒಂದು ಗೋಶಾಲ ಇದೆ ಅಂತ ಹೇಳಿದ್ನಲ್ಲ ನೋಡಿ, ನನ್ನ ಹಿಂದೆ ಇದೆಯಲ್ಲ, ಶ್ರೀ ಶ್ಯಾಮ್ ಗೋಶಾಲ ಅಂತ ಆಯಿತು. ಸೊ ಬನ್ನಿ ನೋಡೋಣ ಒಳಗಡೆ ಹೋಗಿ ಎಷ್ಟು ಹಸುಗಳಿದೆ. ಕೊಡೋ, ಇನ್ನು ಮುಂದೆ ಕೊಡೋ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಗೋಶಾಲ ಇದೆ. ಪಕ್ಷಿಗಳಿದೆ ನೋಡಿ, ಪಾರಿವಾಳಗಳೆಲ್ಲ ಇದೆ ನೋಡಿ, ಅಲ್ಲಿ ಪಾರಿವಾಳಗಳು. ಗೋಶಾಲ ನೋಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ, ತುಂಬ ಇದೆ ನೋಡಿ. ಹತ್ತತ್ರ ನನ್ನ ಪ್ರಕಾರ ಒಂದು 70-80 ಗೋಮಾತಗಳಿದೆ ಇಲ್ಲಿ ನೋಡ್ಬೋದು. ನೋಡಿ ಇಲ್ಲಿ ಸಣ್ಣ ಸಣ್ಣ ಬಕೆಟ್ಗಳಲ್ಲಿಗಲ್ಲ ನೋಡಿ, ಎಷ್ಟೆಷ್ಟು ದೊಡ್ಡ ಡ್ರಮ್ಗಳನ್ನ ಕಟ್ ಮಾಡಿ, ಅರ್ಧ ಕಟ್ ಮಾಡಿ ಇಟ್ಟಿದ್ದಾರೆ ಹಸುಗಳಿಗೆ ಆಹಾರಗಳು. ಚಿಕ್ಕ ಗೋಮಾತ ಸುಮಾರು ಜನ ಇಲ್ಲಿ ಈ ದೇವಸ್ಥಾನಕ್ಕೆ ಬಂದು ವಿಸಿಟ್ ಮಾಡೋರೆಲ್ಲ ನೋಡಿ, ಈ ಗೋಮಾತ ಈ ಗೋಶಾಲೆಗೂ ಬಂದು ಅವ್ರ ಕೈಲಿ ಎಷ್ಟೆಷ್ಟಾಗುತ್ತೋ ಅಷ್ಟೆಲ್ಲ ದಾನ ಮಾಡೋಗ್ತಾರೆ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ, ನನಗಂತೂ ಮೊದಲೇ ನಾವು ಪ್ರಾಣಿ ಪ್ರಿಯರು, ನನಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ, ಎಷ್ಟು ಚೆನ್ನಾಗಿ ನೆರಳು ನೋಡಿ, ನೆರಳೆಲ್ಲ ಎಷ್ಟು ಚೆನ್ನಾಗಿ ನೆರಳು ಕೊಟ್ಟು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಭಾರಿ ಖುಷಿ ಆಗುತ್ತೆ ನಮಗೆ. ವಿಶೇಷತೆ ಏನಂದ್ರೆ, ಕೆಲವರು ಬರೋರು ಇಲ್ಲಿನ ಗೋಮಾತೆಯ ಸಗಣಿ ಇರ್ತಲ್ಲ ಅದನ್ನ ಎತ್ತುತ್ತಾರೆ, ಅದನ್ನ ಎತ್ತಿದ್ರೆ ತುಂಬಾ ಒಳ್ಳೇದಂತೆ. ಇಲ್ಲಿನ ಬರೋರು ಈ ದೇವಸ್ಥಾನಕ್ಕೆ ಬಂದು ವಿಸಿಟ್ ಮಾಡೋರು ಇಲ್ಲೇನಾದ್ರು ಬಂದು ಗೋಶಾಲೆಗೆ ಬಂದ್ರೆ ಅದನ್ನ ಗೊತ್ತಿರೋರು ಅದ ಏನು ನಮ್ಮ ಗೋಮಾತೆಯ ಸಗಣಿ ಆಗ್ತದಲ್ಲ, ಸೊ ಅದನ್ನ ಎತ್ತಿ ಒಂದ್ ಕಡೆ ಅದನ್ನ ಡಂಪ್ ಮಾಡೋದು ಇದೆ, ಸೊ ಅಲ್ಲಾಗ್ತಾರೆ, ತುಂಬಾ ಒಳ್ಳೇದಂತೆ. ಮತ್ತೆ ಇಲ್ಲಿನ ಗೋಮಾತೆಗಳಿಗೆ ಊಟ ತಿನ್ಸೋದು, ಬಾಳೆನ ಕೊಡೋದು ಅವೆಲ್ಲ ಮಾಡ್ತಾರೆ. ಇಲ್ಲಿಗೆ ಮಕ್ಕಳನ್ನ ಕರ್ಕೊಂಡ್ಬಂದರೆ ಭಾಳ ಚೆನ್ನಾಗಿದೆ, ಚಿಕ್ಕ ಚಿಕ್ಕ ಮಕ್ಕಳು ಎಷ್ಟು ಇಷ್ಟಪಡ್ತಾರೆ ಅಂದರೆ ಭಾಳ ಇಷ್ಟಪಡ್ತಾರೆ. ಅಂದರೆ ನೋಡಿ ಇನ್ನೊಂದು ತೋರಿಸ್ತೀನಿ, ಒಂದು ಹಸು ಎಷ್ಟು ಡಿಫ್ರೆಂಟ್ ಆಗಿದೆ ಅಂದರೆ ಗೋಮಾತೆ ನೋಡಿ ನೋಡಿ ಅದದ್ದು. ಇದು ನಾನು ಇಲ್ಲಿ ಸುಮಾರು ಹಸುಗಳು ನೋಡಿದೆ, ಎಲ್ಲದಕ್ಕಿಂತ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೋಡಿ. ತಲೆ ತುಂಬ ದಪ್ಪ ಇದೆ, ಕೊಂಬು ಕೂಡ ಅಷ್ಟೇ ನೋಡಿ. ಇದು ಒಂದು ಸ್ವಲ್ಪ ಈ ನಮ್ಮ ಎಮ್ಮೆ ಕೊಂಬಿರಲ್ವಾ ನೋಡಿ, ಆ ಥರ ಇದೆ. ಈ ಹಳೆಯ ಕಾಲದ ಎಮ್ಮೆಗಳಿತ್ತು,
ತುಂಬ ಕೊಂಬು ತುಂಬ ದೊಡ್ಡದು ಬರ್ತಾ ಇತ್ತು. ಸೊ ಆ ಥರ ಇತ್ತು, ಆ ಥರ ಇದೆ ನೋಡಿ. ತಲೆನೂ ಕೂಡ ತುಂಬ ದಪ್ಪ ತಲೆ ಇದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ ಇಲ್ಲಿ ನೋಡೋಕೆ ಅದನ್ನು. ಅಪ್ಪ ಎಲ್ಲ ನೋಡಿ ನೆರಳು ಕೊಟ್ಟಿದ್ದಾರೆ, ಎಷ್ಟು ಚೆನ್ನಾಗಿ ನೆರಳು ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಅಂದರೆ ತುಂಬ ಚೆನ್ನಾಗಿದೆ. ಇಲ್ಲಿ ಬರೋರು ಬಂದು ಸಗಣಿ ಎತ್ತದ್ ಮಾಡೋದು, ಬರೋರು ದೇವಸ್ಥಾನಕ್ಕೆ ಬಂದು ವಿಸಿಟ್ ಮಾಡೋರು ಇಲ್ಲಿ ಅಂದರೆ ಸಗಣಿ ಎತ್ತಿದ್ರೆ ಒಳ್ಳೆಯದಂತೆ. ಮತ್ತು ಆ ಗೋಮಾತೆಗೆಲ್ಲ ಬೆಲ್ಲ ಮತ್ತು ಬಾಳೆನು ಕೊಡ್ತಾನೆ ಇರ್ತದೆ. ನೋಡು ನೋಡ್ಬೋದು ಇಲ್ಲಿ ನೋಡಿ ಎಷ್ಟು ಇಟ್ಟಿದ್ದಾರೆ ನೋಡಿ, ಅದಕ್ಕೆಲ್ಲ ತಿನ್ನಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ. ವೀಕೆಂಡ್ಗೆ ಒಳ್ಳೆ ಟ್ರಿಪ್ ಇದು, ಬಂದರೆ ನೋಡಿ ಒಂದೊಳ್ಳೆ ದೇವಸ್ಥಾನನೂ ಇದೆ ಹಿಂದೆಗಡೆ, ಮುಂದೆಗಡೆ ಒಳ್ಳೆ ಗೋಶಾಲ ಕೂಡ ಇದೆ ಹಿಂದೆ ನೋಡಿ. ಇಲ್ಲಿ ಈಗ ಈಗ ತಾನೇ ಜಸ್ಟ್ ನೋಡಿ ಒಂದು ಹುಲ್ಲುಗಳು ಬರ್ತಿದೆ ನೋಡಿ. ಇಲ್ಲಿ ಒಂದು ಮಿನಿ ಟಾಟಾ ಎ ಸಿ ಫುಲ್ಲು ಹುಲ್ಲು. ಈ ಥರ ಎಷ್ಟು ಹುಲ್ಲು ಬರುತ್ತೋ ಗೊತ್ತಿಲ್ಲ ಡೈಲಿ. ಸರಿ ಹಿಂಗೆ ನೋಡ್ಬೋದು ನೋಡಿ, ಇದೇ ಗೋಶಾಲ ನೋಡಿ, ಅದ್ರ ಹಿಂದೆ ಅಲ್ಲಿ ಕಾಣಿಸ್ತಿದೆಯಲ್ಲ ನೋಡಿ ಅದೇ ದೇವಸ್ಥಾನ. ನೂರು ಹಸುಗಳಿದೆ ಅಂತ ಇಲ್ಲಿ ಎಲ್ಲ. ಹಿಂಗೆ ಕೆಲವೊಂದು ಅನಾಥ ಎಲ್ಲ ರೋಡಲ್ಲಿದ್ದರೆ ಅದನ್ನು ಕರ್ಕೊಂಬಂದು ಸಾಕ್ತಾರಂತೆ, ಕೆಲವೊಂದು ಮರಿನ ಕರ್ಕೊಂಬಂದು ಸಾಕ್ತಾರೆ. ಮತ್ತು ಕೆಲವೊಂದು ಹಸುಗಳಿಗೆ ಕಾಯಿಲೆ ಬಂದಿರೋ ಹಸುಗಳನ್ನ ಇಲ್ಲಿ ಕರ್ಕೊಂಬಂದು ಸಾಕ್ತಾಯಿದ್ದಾರೆ. ಸೊ ನನಗಂತೂ ಭಾರಿ ಖುಷಿ ಆಯಿತು ಇಲ್ಲಿ ನೋಡಿದ್ರೆ. ಇಲ್ಲಿನ ಒಂದು ವಾತಾವರಣ ತುಂಬ ಖುಷಿಯಾಗುತ್ತೆ ನೋಡಿ. ಅಲ್ಲಿ ನೀವು ಒಬ್ಬರು ನೋಡ್ಬೋದು ಅವ್ರನ್ನ, ಆ ಹಸುಗಳಿಗೆ ಅನ್ನ ಮೀನ್ಸ್ ಬೆಲ್ಲ ಕೊಡೋದು, ಇದು ಮಾಡೋದು, ಮತ್ತು ಸಗಣಿ ಎತ್ತದು. ಸೊ ಅದೆಲ್ಲ ತುಂಬ ಒಳ್ಳೆಯದಂತೆ ಮಾಡಿದ್ರೆ. ಸೊ ಬರೋರೆಲ್ಲ ಕೆಲವೊಬ್ಬರು ಮಾಡ್ತಾ ಇರ್ತಾರೆ, ಖುಷಿಯಾಗುತ್ತೆ ಬಂದರೆ. ನಿಜವಾಗ್ಲೂ ನಾವು ಅದನ್ನು ಅಪ್ರಿಷಿಯೇಟ್ ಮಾಡಲೇಬೇಕು. ಯಾಕಂದರೆ ಈಗ ಸುಮ್ಮನೆ ಏನು ಮಾಡ್ತಾರೆ ಕೆಲವೊಬ್ರು ಹಸುಗಳನ್ನ ಏನೋ ಒಂದು ಇದಕ್ಕೆ ಬಳಸ್ಕೊಂತಾರೆ, ಅದಿರೋವರೆಗೂ ಬಳಸ್ಕೊಂಡು ಆಮೇಲೆ ತಂದು ರೋಡಿಗೆ ಬಿಸಾಕ್ಬಿಡ್ತಾರೆ, ಇಲ್ಲ ಕಷಾಯನಿಗೆ ಮುಸ್ಲಿಮ್ಸ್ ಅವ್ರು ಕೊಟ್ಬಿಡ್ತಾರೆ. ಬಟ್ ಇವ್ರು ನೋಡಿ ವಯಸ್ಸಾಗಿರೋ ಹಸುಗಳು ಕೂಡ ಇನ್ನೂ ಸಾಕ್ತಾಯಿದ್ದಾರೆ. ವಯಸ್ಸಾಗಿರೋ ಹಸುಗಳು, ಪುಟ್ಟು ಪುಟ್ಟು ಹಸುಗಳು, ಕರುಗಳು, ಇಲ್ಲಿ ನೋಡಿ ಹಾಲು ಕೊಡೋ ಹಸುನೂ ಇದೆ, ನಮಗೆ ಊರಿ ಕೂಡ ಇದೆ. ಎಲ್ಲ ಇದ್ರೂ ಅವ್ರು ನೋಡಿ ಯಾವುದೂ ಮಾರ್ಕೊಂಡಿಲ್ಲ, ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ಭಾಳ ಚೆನ್ನಾಗಿದೆ ನೋಡಿ. ನನ್ನ ಹಿಂದೆ ನೀವು ನೋಡ್ಬೋದು ಇಲ್ಲಿ ಹಾಕ್ತಾರಲ್ಲ ಸಗಣಿಗಳನ್ನ ನೋಡಿ, ಆ ಸಗಣಿಗಳನ್ನ ಬೆರಣಿಯಾಗಿ ನೋಡಿ ಹಿಂದೆ ನನ್ನ ಹಿಂದೆ ನೋಡೋಣ. ಬೆರಣಿ ಅಂದರೆ ಈಗಿನ ಕಾಲದವ್ರು ಗೊತ್ತಿರುತ್ತೆ, ಆಗ ಮಾಡ್ತಾಯಿದ್ರು ಈಗ ಮಾಡಲ್ಲ. ಬಟ್ ಇಂಥ ಕಡೆ ಹಳ್ಳಿ ಕಡೆ ಸ್ವಲ್ಪ ಮಾಡ್ತಾರೆ ನೋಡಿ. ನನ್ನ ಹಿಂದೆ ನೀವು ನೋಡ್ಬೋದು ಬೆರಣಿ ತಟ್ಟಿದ್ದಾರೆ ನೋಡಿ ಹಿಂದೆ ಕಡೆ ಎಲ್ಲ. ಇಲ್ಲಿನ ಸಗಣಿಗಳನ್ನ ಎಷ್ಟು ನೀಟಾಗಿ ಅವ್ರು ವೇಸ್ಟ್ ಕೂಡ ಮಾಡಿಲ್ಲ ನೋಡಿ, ಹಿಂದೆ ಕಡೆ ಎಲ್ಲ ಬಣ್ಣಿ ತಟ್ಟಿದ್ದಾರೆ ಎಷ್ಟು ಚೆನ್ನಾಗಿ ಸಗಣಿನ. ಭಾಳ ಇಷ್ಟ ಆಯಿತು ನನಗಂತೂ ಇಲ್ಲೆಲ್ಲ ಬಣ್ಣಿ ತಟ್ಟಿರೋದು ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ಇಲ್ಲಿ ಆ ಥರ ನೂರು ಹಸುಗಳು ಮೇಂಟೈನ್ ಮಾಡೋದಂದರೆ ಸುಲಭ ಅಲ್ಲ, ಒಂದೊಂದು ಹಸು ಎರಡೆರಡು ಹಸು ಮೇಂಟೈನ್ ಮಾಡೋಕ್ಕೆ ನಾವು ಕಷ್ಟ ಅಂತೀವಿ. ಅದಕ್ಕೆ ಔಷಧಿಗಳಾಗಿರ್ಬೋದು, ಅದಕ್ಕೆ ಆಹಾರಗಳಾಗಿರ್ಬೋದು, ಅದಕ್ಕೆ ಕಾಯಿಲೆ ಬಂದರೆ ಏನಾರ ಅದಕ್ಕೆ ಔಷಧಿ ಕೊಡೋದಾಗಿರ್ಬೋದು. ಅಂಥದ್ರಲ್ಲಿ ನೋಡಿ ಇವರು ನೂರು ಹಸುಗಳು, ಅದರಲ್ಲಿ ಕೆಲವು ಕಾಯಿಲೆ ಬಂದಿರೋ ಹಸುಗಳನ್ನೂ ಸಾಕ್ತಾಯಿದ್ದಾರೆ. ಎಷ್ಟು ಚೆನ್ನಾಗಿ ಸಾಕ್ತಾಯಿದ್ದಾರೆ ನೋಡಿ. ಏಳರಿಂದ ಎಂಟು ದೇವರುಗಳಿದೆ ಇಲ್ಲಿ. ಮೇನ್ ದೇವರು ನನಗೆ ಎಲ್ಲದಕ್ಕಿಂತ ಇಷ್ಟ ಆಗಿದ್ದು ನೋಡಿ, ನಾನು ಇಲ್ಲಿ ನಿಂತಿದ್ದೇನಲ್ಲ ನನ್ನ ಹಿಂದೆ ಇದೆಯಲ್ಲ, ಇದೇ ಮೇನ್ ದೇವರು ಗೋಮಾತ. ಗೋಮಾತ ಅವ್ವ, ಗೋಮಾತದಲ್ಲಿ ಎಷ್ಟೋ ದೇವರುಗಳನ್ನ ನೋಡ್ತೀವಿ ನಾವು. ಒಂದು ತಾಯಿ ನಾವು ಯಾವತ್ತೂ ನೋಡಿ ತಾಯಿಗಿಂತ ಮೇಲೂ ಒಂದು ಗೋಮಾತ ಅಂತ ಹೇಳ್ತೀವಿ ಹಸು. ಏನಕ್ಕೆ ಅಂದರೆ ನಾವು ಏನು ನಮ್ಮ ತಾಯಿ ಇರ್ತಾಳಲ್ಲ, ನಮ್ಮನ್ನು ಹುಟ್ಟಿಸಿ ತನ್ನ ಎದೆಯಾಲು ಕೊಟ್ಟು ನಾವು ದೊಡ್ಡ ಒಂದು ಎರಡು ವರ್ಷವರೆಗೂ ಎದೆಯಾಲು ಕೊಟ್ಟು ನಮ್ಮನ್ನು ಸಾಕಿ ಬೆಳೆಸ್ತಾಳೆ. ಆದರೆ ಈ ಗೋಮಾತ ಹಸುಗಳನ್ನ ನಾವು ಏನಕ್ಕೆ ಇನ್ನೂ ಒಂದು ಕೈ ಮೇಲೆ ಅಂತೀವಿ ಅಂದರೆ ಅದು ಸಾಯೋವರೆಗೂ ಅವಳ ಕೈಲಿ ಎಷ್ಟಾಗುತ್ತೋ ಅಷ್ಟು ಹಾಲು ಕೊಟ್ಟು ಮನುಷ್ಯರಿಗೆ ಒಂದು ಆಹಾರ ಕೊಡ್ತಾಳೆ, ಮನುಷ್ಯರು ಹೊಟ್ಟೆ ತುಂಬ ಥರ ಹಾಲು ಕೊಡ್ತಾಳೆ. ನಾವು ನಮ್ಮ ತಾಯಿ ಹಾಲನ್ನ, ನಮ್ಮ ತಾಯಿ ಎದೆ ಹಾಲನ್ನ ಅಮ್ಮಮ್ಮ ಅಂದರೆ ಒಂದು ವರ್ಷ ಎರಡು ವರ್ಷ ಕುಡಿತೀವಿ ಅಷ್ಟೇ. ಅದಾದಮೇಲೆ ನೋಡಿ ನಾವು ಕುಡಿಯೋದಲ್ಲ ಈ ತಾಯಿ ಹಾಲುಗಳನ್ನೇ. ಅದಕ್ಕೆ ನಮ್ಮ ಶ್ರೀಕೃಷ್ಣ ಹೇಳೋದು ಯಾವತ್ತು ಹಸುಗಳು ಯಾವತ್ತಿದ್ದರೂ ತಾಯಿಗಿಂತ ಮಿಗಿಲು ಅಂತ.
ಅನ್ನುವ ತಾಯಿ ಹೇಗೆ ಒಂದು ಅವಳ ಪ್ರಾಣನ ಹೊತ್ತೆ ಇಟ್ಟು ನಮಗೆ ಜನ್ಮ ಕೊಟ್ಟು ಸಾಕಿ ಸಲುವಿ ದೊಡ್ಡೋಳು ಮಾಡ್ತಾಳೆ, ಹಾಗೇನೆ ಇವನು ಕೂಡ ಎಷ್ಟೋ ಸಾವಿರ ಜನಕ್ಕೆ ತನ್ನ ಹಾಲನ್ನ ಕೊಟ್ಟು ಬೆಳೆಸಿ ಹರಿಸಿ ಅವಳಿಗೆ ಆಶೀರ್ವಾದ ಮಾಡ್ತಾರೆ. ಸೊ ನಾವು ಈ ಹಸುಗಳನ್ನ ಯಾವತ್ತೂ ಪೂಜಿಸಲೇಬೇಕು. ಎಷ್ಟೋ ಜನ ಏನೇನೋ ತಿಳ್ಕೊತಾರೆ, ಬಟ್ ದಯವಿಟ್ಟು ಆದಷ್ಟು ಪ್ರಾಣಿಗಳನ್ನ ಉಳಿಸಿ, ಪ್ರಾಣಿಗಳನ್ನ ಬೆಳೆಸಿ. ಸೊ ನಮ್ಮ ಅಣ್ಣವರು ಒಂದು ಮಾತು ಹೇಳಿದ್ದಾರೆ ಗಂಧದ ಗುಡಿ ಮೂವಿಲಿ, ದಯವಿಟ್ಟು ಪ್ರಾಣಿನ ಉಳಿಸಿ, ಕಾಡನ್ನ ಉಳಿಸಿ, ಈ ಗಂಧದ ಗುಡಿನ ಉಳಿಸಿ ಅಂತ. ಸೊ ಹಾಗೇನೆ ದಯವಿಟ್ಟು ಎಲ್ಲ ಪ್ರಾಣಿಗಳನ್ನ ಉಳಿಸಿ, ಅದಕ್ಕೊಂದು ರೆಸ್ಪೆಕ್ಟ್ ಕೊಡಿ. ಸೊ ನನಗಂತೂ ಭಾರಿ ಖುಷಿ ಆಯಿತು ಇಲ್ಲಿ ಬಂದು. ಇವತ್ತಿನ ವ್ಲಾಗ್ ಇಲ್ಲಿಗೆ ಕಂಪ್ಲೀಟ್ ಆಗ್ತಾಯಿದೆ. ನಾವು ಜೈ ಶ್ರೀರಾಮ್ ಜೈ ಶ್ರೀ ಕೃಷ್ಣ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಕಂಪ್ಲೀಟ್ ಮಾಡ್ತಾ, ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಕೆ ಸಿಗೋಣ. ಅಲ್ಲಿವರೆಗೂ ಚೆನ್ನಾಗಿ ತಿಂದ್ಕೊಂಡು ಚೆನ್ನಾಗಿ ನಾಲ್ಕು ಜನಕ್ಕೆ ಖುಷಿ ಖುಷಿಯಾಗಿದ್ದು ನಾಲ್ಕು ಜನಕ್ಕೆ ಸಹಾಯ ಮಾಡಿ ಅಂತ ಕೇಳ್ಕೊತಾ ಇನ್ನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಸೊ ಅಲ್ಲಿ ನೆಕ್ಸ್ಟ್ ವ್ಲಾಗ್ವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು. ನಿಮ್ಮ ಪ್ರೀತಿಯ ಧನುಷ್ ಕಡೆಯಿಂದ ನಮಸ್ಕಾರ, ಥ್ಯಾಂಕ್ ಯು.